ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸಾಕಷ್ಟು ಹಣ ಖರ್ಚು ಮಾಡಿ ಕಾರ್ಯಕ್ರಮ ರೂಪಿಸಿದಲ್ಲಿ ಯಶಸ್ವಿಯಾಗಿರುತ್ತಾರೆ. ಆದರೆ ಕಿವುಡ ಮೂಗ ಹಾಗೂ ಅಂಧರ ವಿಶೇಷ ಆದ್ಯತೆಯನ್ನ ಗುರುತಿಸಿ ಜಂಬೂ ಸವಾರಿಯ ದಿವಸ ನಮ್ಮದು ಒಂದು ಟ್ಯಾಬ್ ಅನ್ನು ಅಳವಡಿಸಿದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ತಡೆಗಟ್ಟುವಲ್ಲಿ ಯಶಸ್ವಿಯಾಗಬಹುದು ಎಂಬುದಾಗಿ ಅಂಧ ಮಕ್ಕಳ ಶಾಲೆಯ ಪ್ರಾಂಶುಪಾಲರಾದಂತಹ ಸತೀಶ್ ಅವರು ಈ ದಿನ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿರ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಗರದ ಕಾಂಗ್ರೆಸ್ ಮುಖಂಡರಾದಂತಹ ಅಶೋಕ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಅಂಧ ಮಕ್ಕಳ ಶಾಲೆಗೆ ಹಣ್ಣು ಹಂಪಲು ವಿತರಿಸಿ ಹುಟ್ಟುಹಬ್ಬವನ್ನು ವಿಶೇಷವಾಗಿ ವಿಭಿನ್ನವಾಗಿ ಆಚರಿಸಿಕೊಂಡಿರ್ತಾರೆ ಎಂದು ಸಮಿತಿಯ ಸದಸ್ಯರು ನಮ್ಮ ವಾಹಿನಿಯೊಂದಿಗೆ ಮಾತನಾಡುತ್ತಾರೆ. ಆಮೇಲೆ ನನ್ನ ಮಕ್ಕಳು ಬಂದಿದ್ದಾರೆ. ನೇಹ ನೇವಲ್ ಏನಮ್ಮ ಮಾಡ್ತಾರದು? ವಿಶೇಷವಾದ ದಿನ ಅಂತಾನೆ ಹೇಳಬೇಕು. ಯಾಕಂದರೆ ಮನುಷ್ಯ ಹುಟ್ಟುವಾಗಲೇ ಇಂಥ ಅಪರೂಪದ ವ್ಯಕ್ತಿ ಅಂತಲೇ ಬಿಂಬಿಸ್ಕೊಂಡು ಹುಟ್ಟುತ್ತಾನೆ ಅಂತ ಕಾಣುತ್ತೆ. ಆ ಹುಟ್ಟಿನ ದಿನವನ್ನು, ಒಂದು ಜನ್ಮ ದಿನವನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ತಾ ಇರುವ ನಮ್ಮ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಅಶೋಕ್ ಅವರು, ಮಾಜಿ ಸದಸ್ಯರು, ನಗರ ಪಾಲಿಕೆ ಅಧ್ಯಕ್ಷರು, ಮತ್ತು ಮೈಸೂರು ಕಾಂಗ್ರೆಸ್ ಪ್ರಚಾರ ಸಮಿತಿ ಮತ್ತು ಜನನಿ ಸೇವಾ ಟ್ರಸ್ಟು ಮತ್ತು ಅಶೋಕ ಸ್ನೇಹ ಬಳಗ ಇವೆಲ್ಲರೂ ಇವತ್ತು ಒಟ್ಟುಗೂಡಿ ಅವರೊಂದಿಗೆ ಒಂದು ಇವತ್ತು ಏನು ಒಂದು ಎಲ್ಲ ಕಾರ್ಯಕ್ರಮ ಅಂದರೆ ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು JSS ವೃದ್ಧಾಶ್ರಮ ಮತ್ತು ಮಕ್ಕಳ ಮನೆ, ಅರುಣೋದಯ ವಿಶೇಷ ಶಾಲಾ ಮಕ್ಕಳು, ಭಾರತೀಯ ವೃದ್ಧಾಶ್ರಮ, ವಿಕಲಚೇತನ ಬಾಲಕಿಯರ ಬಾಲಮಂದಿರ, ಮಾನಸ ಕರುಣಾ ಟ್ರಸ್ಟು, ಬಾಬುಜಿ ಚಿಲ್ಡ್ರನ್ಸ್ ಹೋಮು, ನಿರ್ಮಲಾ ಕಿಡ್ಸ್ ಸೆಂಟರು, ಸರ್ಕಾರಿ ಅಂಧ ಮಕ್ಕಳ ಪಾಠಶಾಲೆ, ನವಚೇತನ ನಿಕೇತನ, ಇವತ್ತು ಇಂಥ 10 ವಿಶೇಷವಾದ ಒಂದು ವಿಶೇಷವಾದ ಒಂದು ವ್ಯಕ್ತಿಗಳಿಗೆ ಒಂದು ಸೇವೆಯನ್ನು ಮಾಡುವ ಮುಖಾಂತರ ಹಣ್ಣು ಹಂಪಲು ಸ್ವೀಟು ಬಟ್ಟೆ ಎಲ್ಲರೂ ಪ್ರದರ್ಶಿಸುವಂಥ ಚಲನಚಿತ್ರಗಳ ಜೊತೆಗೆ ನನ್ನ ಅನಿಸಿಕೆ ಪ್ರಕಾರ ವಿಕಲಚೇತನ ಬಂಧುಗಳು ಏನೇನು ರೆಡಿ ಮಾಡಿರ್ತಾರೆ, ತಯಾರು ಮಾಡಿರ್ತಾರೆ ಎಕ್ವಿಪ್ಮೆಂಟ್ಸು, ಅವ್ರದ್ದೆಲ್ಲನೂ ಒಂದು ಸ್ವಲ್ಪ ಅವೇರ್ನೆಸ್ ಬರಬೇಕಾಗಿದೆ ಜನರಿಗೆ. ಬ್ರೈಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತು ಒಂದು ಸ್ಕ್ರಚ್ಚರ್ಸು, ಈ ಥರದಲ್ಲಿ ಎಲ್ಲ ಇರ್ತದೆ, ಹಿಯರಿಂಗ್ ಏಡ್ಸು, ಇವೆಲ್ಲನೂ ಹಾಕಿ ಅವೇರ್ನೆಸ್ಸು, ಈ ಥರದಲ್ಲಿ ಪ್ರಾಬ್ಲಮ್ ಇದ್ದಾಗ ಈ ಥರದಲ್ಲಿ ಸೊಲ್ಯೂಷನ್ಗೆ ಈ ಥರ ಎಲ್ಲ ಎಕ್ವಿಪ್ಮೆಂಟ್ಗಳಿದೆ, ಇದು ಯೂಸ್ ಮಾಡಿಕೊಂಡು ಎಲ್ಲರೂ ಮುಖ್ಯವಾಹಿನಿಗೆ ಬರ್ಬೋದು ಅನ್ನೋ ದಿಸೆಯಲ್ಲಿ ಅದನ್ನ ಒಂದು ಟ್ಯಾಬ್ಲನ್ನು ರೆಡಿ ಮಾಡಿ ಈ ವಿಕಲಚೇತನ ಬಂಧುಗಳಿಗೂ ಅವಕಾಶ ಕೊಟ್ಟಲ್ಲಿ ಅದು ಒಂದು ಜನರಿಗೆ ಒಂದು ಅವೇರ್ನೆಸ್ ಆಗಿ ಒಂದು ಪ್ರಚಾರ ಆಗಿ ಮಾಹಿತಿ ಇನ್ನೂ ಹೆಚ್ಚಿಗೆ ಪಡಿಬಹುದೇನೋ ಅಂತ ನನ್ನ ಅನಿಸಿಕೆ. ಅದನ್ನ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ.